ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಗಲಭೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಈ ಗಲಭೆಯ ಸಿದ್ಧತೆಯನ್ನು ನೋಡಿದಾಗ ಇದು ಪೂರ್ವ ನಿಯೋಜಿತ. ಅಷ್ಟೊಂದು ಕಲ್ಲುಗಳು, ಬಡಿಗೆಗಳು, ಇವುಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಭಾಳ ಕಡಿಮೆ ಸಮಯದಲ್ಲಿ ಅಷ್ಟೊಂದು ಜನರನ್ನು ಮೊಬಲೈಸ್ ಮಾಡಿ ಸರ್ಕಾರಿ ಸಂಸ್ಥೆಗಳ ಮೇಲೆ, ರಕ್ಷಣಾ ಯೂನಿಟ್ಗಳ ಮೇಲೆ ದಾಳಿಯನ್ನು ಮಾಡುವಂಥದ್ದು, ಇದನ್ನೆಲ್ಲವನ್ನು ನೋಡಿದಾಗ ಇದು ಎಲ್ಲೋ ಒಂದು ಕಡೆ ಪೂರ್ವ ನಿಯೋಜಿತವಾಗಿದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಸೊ ಕರ್ನಾಟಕದ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಈಗಾಗಲೇ 100ಕ್ಕೂ ಹೆಚ್ಚು ಜನ ಸಂಶಯಾಸ್ಪದ ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಸೊ ಸರ್ಕಾರ ಬಹಳ ಕಟ್ಟುನಿಟ್ಟಾದಂತಹ ತೀರ್ಮಾನವನ್ನು ತಗೊಳ್ಳುತ್ತೆ. ಸೊ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ, ಇಂತಹ ಪ್ರಚೋದನೆಗಳಿಗೆ ನಾವು ಯಾವತ್ತೂ ಕಿವಿಗೊಡಬಾರದು. ಆಮೇಲೆ ಈ ಸಮಾಜದಲ್ಲಿ ಅಶಾಂತಿಯನ್ನು ಭಂಗ ಉಂಟು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂತಹ ಸಮಾಜ ವಿರೋಧಿ, ಸಮಾಜ ಘಾತುಕ ಶಕ್ತಿಗಳಿಗೆ ಸರಿಯಾದಂತಹ ಎಚ್ಚರಿಕೆ ಬುದ್ಧಿಯನ್ನು ಕಲಿಸುವಂತಹ ಜವಾಬ್ದಾರಿ ಅದು ಪೊಲೀಸ್ ಇಲಾಖೆ ಮೇಲೆ ಹೇಗಿದೆ, ಹಾಗೆಯೇ ಸಮಾಜನೂ ಕೂಡ ಯೋಚನೆಯನ್ನು ಮಾಡಬೇಕು ಅನ್ನುವಂತಹ ಮನವಿಯನ್ನು ನಾನು ಮಾಡ್ತೇನೆ. ಸರಿ, ಇನ್ನೊಂದು ಏನಂದ್ರೆ ಎರಡು ಸಂಪುಟ ವ್ಯಕ್ತಿಗಳು ಏನಾದರೂ ಸಿಗುತ್ತೆ ತಮಗೆ ಸಚಿವ ಇಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಸಂಘಟನೆಗೆ ಮಾತ್ರ ಒತ್ತು ಕೊಡುವಂಥದ್ದು ಮೊದಲ ಆದ್ಯತೆ ಆಗಿರುತ್ತೆ. ಹಾಗಾಗಿ ನಾನು ಸಂಘಟನಾತ್ಮಕ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿರ್ತೇನೆ. ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಯಾರನ್ನು ಸಚಿವರು ಮಾಡಬೇಕು ಅಂತ ಹೇಳಿ. ಆಮೇಲೆ ಹೇಳಿದವರಿಗೆ, ಕೇಳಿದವರಿಗೆ ಅಥವಾ ಯಾರದೋ ಮನೆ ಬಾಗಿಲು ಕಾದವರಿಗೆ ಸಚಿವರು ಮಾಡುವಂತಹ ಸಂಪ್ರದಾಯ ಅದು ಭಾರತೀಯ ಜನತಾ ಪಕ್ಷದಲ್ಲಿಲ್ಲ. ಹಾಗಾಗಿ ಪಕ್ಷ ನಮಗೆ ವಹಿಸಿರುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಿರ್ತವೆ. ಪಕ್ಷ ಜವಾಬ್ದಾರಿ ಕೊಟ್ಟರೆ ಸಮರ್ಥವಾಗಿ ನಿರ್ವಹಿಸ್ತಾರೆ.